ನಮ್ಮ ತುಮ್ಕೂರು ಟೌನ್ ಅಶೋಕ ರಸ್ತೆಯಲ್ಲಿ ದರ್ಗಾ ಇದೆ ಅದ್ರ ಸಯ್ಯದ್ ಶಾ ಮೊಹಮ್ಮದ್ ಮುರ್ತುಜಾ ಬಾಷಾ ಖಾದ್ರಿ ಬಗ್ದಾದಿ ಅಂತ ಅದಕ್ಕೆ ನಮ್ಮ ಇದನ್ನ ವಕ್ ಪ್ರಾಪರ್ಟಿ ಇದು ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ನಲ್ಲಿ ಆಗಿದೆ ಈ ಉರುಸ್ಗೆ ಹ್ಯಾಂಡ್ ಬಿಲ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇವ್ರ ಉರುಸ್ ಮಾಡ್ದಂಗೆ ಒಂದು ಪಾಂಪ್ಲೆಟ್ ರೆಡಿ ಮಾಡ್ತಾನೆ ಸೊ ಇವ್ರಿಗೆ ಯಾವುದು ಅಧಿಕಾರ ಇಲ್ಲ ಏನು ಮಾಡಂಗಿಲ್ಲ ಯಾವ ಪಾಂಪ್ಲೆಟ್ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಇಂಪ್ರೂವ್ಮೆಂಟ್ ಟ್ರಸ್ಟ್ ಅಂತ ಯಾವ್ದು ಇವ್ರು ಮಾಡಂಗಿಲ್ಲ ನಮ್ಮ ಆಸ್ತಿಗೆ ಇವ್ರು ಇಂಪ್ರೂವ್ಮೆಂಟ್ ಏನು ಮಾಡಕ್ ಬರೋದಿಲ್ಲ ಆ ಈಗ ನಮ್ಗೆ ನಮ್ಮ ಜೊ ಟ್ರಸ್ಟ್ ಕಮಿಟಿ ಇದೆ ಅಲ್ಲಿ ಆ ಕಮಿಟಿಯಿಂದ ನಮ್ಗೆ ಒಂದು ಅರ್ಜಿ ಬಂದಿದೆ ಈ ತರ ಇವರು ಮಾಡ್ತಾ ಇದಾರ ಅಂತ ಅದರ ಮೇಲೆ ನಾವು ಇದಕ್ಕೆ ಏನ್ ಕಾನೂನು ಬಂದೋಬಸ್ತ್ ಮಾಡ್ಬೇಕಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಸಹ ಕೊಡ್ತಾ ಇದೀವಿ ಮುಂದಕ್ಕೆ ಇನ್ ಲೀಗಲ್ ಮಾಡ್ಬೇಕಂತ ನಾವು ಆಲ್ರೆಡಿ ಲೀಗಲ್ ಇದನ್ನ ಸ್ಟಾಪ್ ಮಾಡಿದೀವಿ ಇದನ್ನ ಕಾನೂನು ರೀತಿಯಲ್ಲಿ ಇದಕ್ಕೆ ಬಂದೋಬಸ್ತ್ ನಾವು ಮಾಡ್ತೀವಿ ಇವ್ರಿಗೆ ಯಾವ ತರದೂ ಹಕ್ಕಿಲ್ಲ ಮಾಡೋದಿಕ್ಕೆ ನಾನು ತುಮಕೂರು ಜನಕ್ಕೆ ನಮ್ಮ ತುಮಕೂರು ತಾಲ್ಲೂಕು ಜನಕ್ಕೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಜನಕ್ಕೆ ಹೇಳೋದೇನಂದ್ರೆ ಈ ದರ್ಗಾ ಪ್ಯೂರ್ಲಿ ವಕ್ ಪ್ರಾಪರ್ಟಿ ಇದ್ರೊಳಗೆ ಯಾರಿಗೂ ಸಂಬಂಧ ಇಲ್ಲ ಇವ್ರಿಗೆ ಯಾರಾಗ್ಲಿ ಡೊನೇಷನ್ಸ್ ಆಗ್ಲಿ ಏನಾಗ್ಲಿ ಇವ್ರಿಗೆ ಕೊಡ್ಬಾರದು ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ हमारे टुमकुर में जो जाल का मकान घर को बोलती सैयद हजरत सैयद शाह मोहम्मद मुर्तुजा बादशाह खादरी के नाम से मशहूर है अभी यह मार्च पांच चार तारीख और पांच तारीख को वहाँ का वुरस आ रहा है ये प्रॉपर्टी जो है यह हमारी प्योरली वफ की प्रॉपर्टी 1965 से गजिट हो को है यह हमारे हदबद में प्रॉपर्टी है तो यहाँ पे है ना हमें मैनेजिंग कमेटी बना को ही जो भी यहाँ का खबरस्तान का मामला है जो भी उर्स है वो हमारी मैनेजिंग कमेटी उसमें काम करना उसमें है ना हमारी कमेटी की तरफ से जनाब अक्रम्ला खान साहब को सदर बना हुए हैं जनाब यस के रियाज साहब को वाइस प्रेसिडेंट बना हुए हैं जनाब फयाज अहमद साहब इसके सेक्रेटरी हैं और इसके खजांची जनाब अमजद पाशाह हैं अब फिलहाल इसमें क्या है करके बोले तो यहाँ पे जो है यहाँ पे जो मुजावर का काम कर को रह रही उन्होंने ना एक हैंड बिल बनाती उसमें है ना सैयद अकबर बादशाह खादरी बोल को मैं सजदा नशीन कर को बोल को इसमें प्रिंट करा लेती सैयद अजगर बादशाह खादरी कर को मैं सेक्रेटरी कर बोल बना लेती जब आस्ती हमारी प्योरली वक् बोर्ड की है तो ये प्रॉपर्टी हमारी हुई हमें जो कमेटी को जो पावर्स दे को हुई वो कमेटी वहां पे काम करती है यहाँ पे कोई सज्जदा नशीन नहीं हो सकता यहाँ पे कोई सेक्रेटरी नहीं हो सकता और यहाँ कोई भी इंप्रूवमेंट ट्रस्ट हमारी प्रॉपर्टी को नहीं कर सकता जो भी कर कोई ये सब इलीगल है इसके लिए हमारी खानवाई कानूनी कार्रवाई जारी है इनशाला हमें इसके बारे में क्या करना करके बोल के इसमें लेती मैं टुमकुर डिस्ट्रिक्ट के मुसलमानों से गुजारिश करता हूं आप सबको मालूम होना चाहिए कि ये जो जालका मकान अशोका रोड में है ये प्योरली वफ प्रॉपर्टी हमारी गजिट प्रॉपर्टी यहाँ पे जो भी ऐसे लोग आगे बढ़कर आकर लोगों को गुमराह कर रहे हैं ऐसे पापलेट्स बना हैं इसको मत देखिए और ऐसे लोगों को चंदा मत इनायत कीजिए जो भी आप करना है हमारी कमेटी के साथ कीजिए करके बोल के आपसे गुजारिश करना तुमको हजरत सैयद शाह खादरी शाहरीबा बगदादी मुझे नालाको सुमार ना वर्षो समिति ಆ ಸಮಿತಿಯಿಂದ ನಾವು ಈ ಕಾರ್ಯನ ಉರುಸ್ ಕಾರ್ಯನ ನಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಪ್ರತಿ ವರ್ಷ ನಮಗೆ ಆ ಸಂಸ್ಥೆಯಲ್ಲಿ ಆ ಜಾಲಕ ಮಗನಲ್ಲಿ ಪೂಜಾರಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ಅವಲಿಯಂಪೀರ್ ಅವರ ಮಗ ಅಕ್ಬರ್ ಬಾಷಾ ಖಾದ್ರಿ ಅಕ್ಬರ್ ಬಾಷಾ ಖಾದ್ರಿ ಅಂತ ನಾನು ಇಲ್ಲಿಗೆ ಸಜ್ಜಾಬಾ ಅಂತ ಹೇಳ್ಕೊಂಡ್ಬಿಟ್ಟು ಇದು ನಮ್ಮ ಪ್ರಾಪರ್ಟಿ ನಮ್ಮ ಒಬ್ಬ ನಮ್ಮ ಜಮಾ ನಮ್ಮ ಸಮ ನಮ್ಮ ತಂದ ಸ್ವಂತ ಆಸ್ತಿ ಅಂತ ಹೇಳ್ಕೊಂಡ್ಬಿಟ್ಟು ಜನನ್ನ ಮರಳು ಮಾಡಿ ಒಗ್ಬೋರ್ಡ್ ಮೋಸ ಮಾಡಿ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡಿದ್ದಾನೆ ಆ ಟ್ರಸ್ಟ್ ಇಲ್ಲಿಗಲ್ಲು ಅದು ಒಗ್ಬೋರ್ಡ್ಗೆ ಸಂಬಂಧಪಟ್ಟಿದ್ದಲ್ಲ ಸಮಾಜಕ್ಕೆ ಮುಸ್ಲಿಂ ಜನಾಂಗಕ್ಕೆ ಮೋಸ ಮಾಡ್ತಿದ್ದಾನೆ ಯಾಕಂದ್ರೆ ಜಾಲಕ ಮಕಾನ್ ಏನಿದೆ ಇಡೀ ನಮ್ಮ ಮುಸ್ಲಿಂ ಸಮಾಜ ಏನಿದೆ ಎಲ್ಲಾರ್ಗು ಸೇರಿರುವಂತ ಆಸ್ತಿ ಅದು ಒಗ್ಬೋರ್ಡ್ ಆಸ್ತಿ ಅದು ಸರ್ಕಾರದ ಆಸ್ತಿ ಅದು ಆಸ್ತಿಗೆ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಇವನು ನಮ್ಮ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟು ಮೋಸ ಮಾಡಿ ಅದಕ್ಕೆ ಟೈಮ್ ಅಲ್ಲಿ ಒಂದು ಪಾಂಪ್ಲೆಟ್ ಮಾಡಿಕೊಂಡು ಇಲ್ದಿದೆಲ್ಲ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡಿ ಸುಮ್ಮನೆ ಜನಗಳನ್ನ ಮೋಸ ಮಾಡ್ತಾನೆ ಒಗ್ಬೋರ್ಟ್ ಮೋಸ ಮಾಡ್ತಾವನೆ ಎಲ್ಲಾರ್ಗು ಮೋಸ ಮಾಡ್ತಾವನೆ ಅದಕ್ಕೆ ಯಾವುದೇ ಕಾರಣದಿಂದಾನು ನಾವು ನಮ್ಮ ಮುಸ್ಲಿಂ ಜನಾಂಗದವ್ರನ್ನ ಒಗ್ಬೋಟ್ ಕಮಿಟಿ ಪರವಾಗಿ ನಮ್ಮ ಜಾಲಕ ಮಖನ್ ಕಮಿಟಿ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ ಈ ಅಕ್ಬರ್ ಬಾಷಾ ಖಾದ್ರಿ ಅಂತ ಏನ್ ಟ್ರಸ್ಟ್ ಮಾಡ್ಕೊಂಡಿದ್ದಾನೆ ಇದು ಮೋಸ ಇದು ಒಗ್ಬೋಟ್ ಪ್ರಾಪರ್ಟಿ ಯಾವುದೇ ಕಾರಣದಿಂದಾನು ಟ್ರಸ್ಟ್ ಮಾಡಕ್ ಬರೋದಿಲ್ಲ ಅದಕ್ಕೆ ನಾವು ಜನಗಳಿಗೆ ತಿಳಿಸೋಕೋಸ್ಕರ ಈ ವಕ್ಬೋರ್ಡ್ಗೆ ಗೆ ನಾವು ಒಂದು ಕಂಪ್ಲೇಂಟ್ ಮಾಡಿದೀವಿ ಇವನ್ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿಯಿಂದ ನಮ್ಮ ಚೇರ್ಮೆನ್ರಿಗೆ ಮತ್ತು ವಕ್ಬೋರ್ಡ್ ಕಮಿಟಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಚೇರ್ಮನ್ರು ಮತ್ತು ಅವ್ರ ಕಮಿಟಿ ಎಲ್ಲ ಸೇರಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣದಿಂದನೂ ಅವ್ರ ಮೇಲೆ ಆಕ್ಷನ್ ತೊಗೊಂತೀವಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ